ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ರಾಮಪ್ಪ ಆ ಊರಿನೊಬ್ಬ ಬಲಿಷ್ಠ ಜಮೀನ್ದಾರ. ಅವನ ಹೆಂಡತಿಯ ಹೆಸರು ಕಾಮಾಕ್ಷಿ. ಹೆಸರಿಗೆ ತಕ್ಕ ಹಾಗೆ ಕಾಮಾಕ್ಷಿಗೆ ಆಸೆಗಳು ತುಂಬಾ ಜಾಸ್ತಿಯಾಗಿದ್ದವು. ಅವರಿಗೆ ಮದುವೆಯಾಗಿ 12 ವರ್ಷಗಳು ಆಗಿತ್ತು, ಆದರೆ ಇನ್ನೂ ಮಕ್ಕಳಿಲ್ಲ. ಇದು ಕಾಮಾಕ್ಷಿಗೆ ತುಂಬಾ ದುಃಖವಾಗಿತ್ತು. ಜಮೀನ್ದಾರನನ್ನು ಎಷ್ಟೋ ಬಾರಿ ಕೇಳಿದರೂ, ಅಯ್ಯ ಇವತ್ತು ಬೇಡವೇ, ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಈಗ ನೀನು ಎಷ್ಟು ಕೇಳಿದರೂ ನನ್ನಿಂದ ಏನೂ ಮಾಡೋಕೆ ಆಗಲ್ಲ ಎಂದು ತಪ್ಪಿಸಿಕೊಂಡು ಹೋಗುತ್ತಿದ್ದ. ಕಾಮಾಕ್ಷಿಗೆ ಮಾತ್ರ ಹೇಗಾದರೂ ಒಂದು ಮಗುವನ್ನು ಪಡೆಯಬೇಕು ಅಂತ ಆಸೆ ಆಗುತ್ತಿತ್ತು. ಆದರೆ ಜಮೀನ್ದಾರರಿಗೆ ಅಂತಹ ಸಾಮರ್ಥ್ಯ ಇಲ್ಲ ಅಂತ ಅವಳಿಗೆ ಯಾವಾಗಲೂ ತಿಳಿದು ಹೋಗಿತ್ತು. ಏನೋ ಒಳ್ಳೆಯ ಕಾಲ ಬರಬಹುದು ಅಂತ ಯಾವಾಗಲೂ ಕಾಯುತ್ತ ಕುಳಿತಿದ್ದಳು. ಜಮೀನ್ದಾರನ ಹತ್ತಿರ ನಂಬಿಕೆಯಿಂದ ಕೆಲಸ ಮಾಡುವ ಒಬ್ಬ ಸೇವಕ ಇದ್ದ. ಅವನ ಹೆಸರು ವೆಂಕಟ್. ಅವನು ತುಂಬಾ ಬಲಿಷ್ಠವಾಗಿದ್ದು ಒಳ್ಳೆಯ ಸದೃಢ ದೇಹವುಳ್ಳವನು. ಆಕರ್ಷಕ ಬಣ್ಣ, ನೋಡಲು ಚಲನಚಿತ್ರದ ನಾಯಕನಂತೆ ಇದ್ದ. ಒಂದು ದಿನ ಜಮೀನ್ದಾರ ಸಿಟಿ ಕೆಲಸಕ್ಕಾಗಿ ಹೊರಟಾಗ ವೆಂಕಟ್ ಅನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೋದ. ಆ ದಿನ ಜಮೀನ್ದಾರ ಸಿಟಿಯಲ್ಲಿ ಜಾಸ್ತಿ ಕೆಲಸ ಇದ್ದುದರಿಂದ ಅಲ್ಲಿಯೇ ಉಳಿದುಕೊಳ್ಳಬೇಕಾಯಿತು. ಅವನು ವೆಂಕಟ್ ನನ್ನ ಕರೆದು ಹೇಳಿದ, ನಮ್ಮ ಗೋದಾಮಿನಲ್ಲಿ ತುಂಬಾ ಅಕ್ಕಿ ಚೀಲಗಳಿವೆ, ಅವುಗಳನ್ನು ನಾಳೆ ತೆಗೆದುಕೊಂಡು ಹೋಗಲು ಕೆಲವು ಜನರು ಬರುತ್ತಿದ್ದಾರೆ. ನಾನು ಈಗ ಮನೆಗೆ ಬರಲು ಅಸಾಧ್ಯ, ಆದರೆ ನೀನು ಹೋಗಿ ಅವರಿಂದ ಹಣವನ್ನು ತೆಗೆದುಕೊಂಡು ಅಮ್ಮವರಿಗೆ ಕೊಡು. ಅದಲ್ಲದೆ ನಾನು ಬರುವ ತನಕ ಅವಳನ್ನು ಜಾಗ್ರತೆಯಿಂದ ನೋಡಿಕೋ. ಅವಳಿಗೆ ಏನಾದರೂ ಅಗತ್ಯ ಬಂದರೆ ನಾನು ಬರುವ ತನಕ ಅವಳಿಗೆ ಸಹಾಯ ಮಾಡು ಎಂದನು ಜಮೀನ್ದಾರ. ಆಗ ವೆಂಕಟ್, ಸರಿ ಅಣ್ಣಾವ್ರೇ, ನೀವು ಇಷ್ಟು ಹೇಳಿದ ಮೇಲೆ ನಾನು ಇಲ್ಲ ಅಂತೀನ, ನೀವು ಬರುವ ತನಕ ಅಮ್ಮವರನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಊರಿಗೆ ಹೊರಟ. ವೆಂಕಟ್ ಮನೆಗೆ ಬಂದಾಗ ಕಾಮಾಕ್ಷಿ ಒಂದು ಕಡೆ ಕುಳಿತುಕೊಂಡು ತುಂಬಾ ದುಃಖದಲ್ಲಿದ್ದಳು. ಅವಳನ್ನು ನೋಡಿ ವೆಂಕಟ್ ಕೇಳಿದ, ನೀವು ಯಾಕೋ ತುಂಬಾ ಯೋಚನೆಯಲ್ಲಿದ್ದೀರಿ, ಏನಾಯ್ತು ಅಮ್ಮಾವ್ರೇ ಅಂತ ಕೇಳಿದ. ಏನ್ ಕೇಳ್ತೀಯಾ ವೆಂಕಟ್, ಈಗ ನನ್ನ ಸಮಸ್ಯೆ ಹೇಳಿದ್ರೆ ನಿಂಗೆ ಏನು ಮಾಡೋಕಾಗುತ್ತೆ, ನನ್ನ ಗಂಡನಿಂದಲೇ ಅದನ್ನು ತೀರಿಸೋಕೆ ಆಗ್ತಿಲ್ಲ, ಇನ್ನು ನಿನ್ನಲ್ಲಿ ಹೇಳಿ ಏನು ಪ್ರಯೋಜನ ಅನ್ನುತ್ತಾಳೆ ಕಾಮಾಕ್ಷಿ. ಆಗ ವೆಂಕಟ್ಗೆ ಜಮೀನ್ದಾರರು ಹೇಳಿದ ಮಾತು ನೆನಪಾಗಿ, ಹಾಗಲ್ಲ ಅಮ್ಮಾವ್ರೇ, ನಿಮ್ಮನ್ನು ಜಾಗ್ರತೆಯಿಂದ ನೋಡಿಕೊಳ್ಳೋಕೆ ಜಮೀನ್ದಾರರು ಹೇಳಿದ್ದಾರೆ, ಹೇಳಿ ನಿಮ್ಮ ಸಮಸ್ಯೆ ಏನು, ನಾನು ತಪ್ಪದೆ ಅದಕ್ಕೊಂದು ಪರಿಹಾರ ಹುಡುಕುತ್ತೇನೆ ಅಂದ ವೆಂಕಟ್. ನೀನು ನಿಜವಾಗಿಯೂ ನನ್ನ ಸಮಸ್ಯೆ ಪರಿಹರಿಸುತ್ತೀಯ ಎಂದು ಕೇಳಿದ ಕಾಮಾಕ್ಷಿ. ನಿಜ ಅಮ್ಮಾವ್ರೇ, ನೀವು ಮೊದಲು ಸಮಸ್ಯೆ ಏನು ಅಂತ ಹೇಳಿ, ಆಮೇಲೆ ನಾನು ತೀರಿಸದಿದ್ದರೆ ಹೇಳಿ ಅನ್ನುತ್ತಾನೆ. ಈಗ ಬೇಡ ವೆಂಕಟ್, ಸಾಯಂಕಾಲ ಹೇಳುತ್ತೇನೆ, ಆಗ ಆಟಕ್ಕಾಗಲಿ ಪಾಠಕ್ಕಾಗಲಿ ಯಾರೂ ಅಡ್ಡ ಬರೋಕೆ ಇರುವುದಿಲ್ಲ ಅಂದಳು. ಸರಿ ಅಮ್ಮಾವ್ರೇ, ಆದರೆ ಈಗ ಮಾತ್ರ ನೀವು ಯೋಚಿಸ್ತಾ ಕೂತ್ಕೋಬೇಡಿ, ನಾನು ನಿಮಗೆ ಮಾತು ಕೊಡುತ್ತೇನೆ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ನಾನು ಅದನ್ನು ತೀರಿಸ್ತೇನೆ ಅಂತ ಹೇಳಿ ಅವನು ತನ್ನ ಕೆಲಸಕ್ಕೆ ಹೊರಡುತ್ತಾನೆ. ಈ ಮಾತಿಗೆ ಕಾಮಾಕ್ಷಿ ಬಹಳ ಸಂತೋಷವಾಯಿತು. ನಾಚಿಕೊಂಡು ಮುಖವನ್ನು ಮುಚ್ಚಿಕೊಂಡು ಮನೆಯೊಳಕ್ಕೆ ಓಡಿದಳು. ಇಂದು ಏನೋ ಅಮ್ಮವರು ಸ್ವಲ್ಪ ವಿಚಿತ್ರವಾಗಿ ಇದ್ದಾರೆ, ಆದರೆ ಈ ಶ್ರೀಮಂತರು ಎಲ್ಲ ಹೀಗೇನೆ, ಯಾವಾಗ ದುಃಖವಾಗುತ್ತವೋ ಯಾವಾಗ ಸಂತೋಷವಾಗುತ್ತವೋ ತೋಚುವುದಿಲ್ಲ ಎಂದು ಯೋಚಿಸುತ್ತಾ ವೆಂಕಟ್ ತೆಂಗಿನ ತೋಟಕ್ಕೆ ಹೋದ. ವೆಂಕಟ್ ತೋಟದಲ್ಲಿ ತೆಂಗಿನಕಾಯಿಯನ್ನೆಲ್ಲ ಎತ್ತಿ ಒಂದು ಕಡೆ ಜೋಡಿಸುತ್ತಿದ್ದ. ಕಾಮಾಕ್ಷಿ ಕಿಟಕಿಯಿಂದ ಅವನ ಕಡೆ ಆಗಾಗ ನೋಡುತ್ತಾ ಮುಸು ಮುಸು ನಗುತ್ತಾ ಇದ್ದಳು. ವೆಂಕಟ್ ಕಾಮಾಕ್ಷಿಯ ಕಡೆ ಲಕ್ಷ್ಯ ಕೊಡದೆ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಅವಳಿಗೆ ಆಗಲೇ ವೆಂಕಟ್ ನನ್ನ ಕರೆಸಿಕೊಳ್ಳಬೇಕು ಅಂತ ಅನ್ನಿಸುತ್ತಿತ್ತು, ಆದರೆ ತನ್ನ ಗಂಡ ಎಷ್ಟು ಹೊತ್ತಿಗೆ ಬಂದು ಬಿಡುತ್ತಾನೋ ಅನ್ನುವ ಭಯ. ಸಾಯಂಕಾಲವಾದರೆ ಕಟ್ಟಲು ಕವಿದಿರುತ್ತದೆ, ಬೇರೆ ಯಾರೂ ನೋಡುವುದಕ್ಕೂ ಇರುವುದಿಲ್ಲ, ಆರಾಮಾಗಿ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಬಹುದು ಅಂತ ಅಂದುಕೊಂಡಳು. ಹಾಗೆ ಮಾಳಿಗೆ ಮನೆಯ ಕೋಣೆಗೆ ಹೋಗುತ್ತಾಳೆ. ಅಷ್ಟರಲ್ಲಿ ವೆಂಕಟ್ ಮನೆಯ ಹತ್ತಿರ ಬಂದು ಅಮ್ಮಾವ್ರೇ ಅಮ್ಮಾವ್ರೇ ಅಂತ ಕರೆಯುತ್ತಿರುತ್ತಾನೆ. ಏನು ವೆಂಕಟ್ ಅಂತ ಕೇಳುತ್ತಾ ಹೊರಗೆ ಬರುತ್ತಾಳೆ ಕಾಮಾಕ್ಷಿ. ತುಂಬಾ ಹಸಿವಾಗ್ತಿದೆ, ತಿನ್ನೋಕೆ ಏನಾದರೂ ಕೊಡ್ತೀರಾ ಅಂತ ಕೇಳುತ್ತಾನೆ. ಕಾಮಾಕ್ಷಿ ತನ್ನ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ, ಸಾಯಂಕಾಲ ನಾನೇ ಇವನನ್ನು ಕರೆದು ಊಟ ಹಾಕೋಣ ಅಂದುಕೊಂಡರೆ ಇವನಿಗೆ ಇಷ್ಟು ಬೇಗ ಹಸಿವಾಗ್ತಿದೆಯಾ, ಅಂದರೆ ಸಾಯಂಕಾಲ ನನ್ನ ಕೆಲಸ ಆದ ಹಾಗೆ ಅಂತ ಅಂದುಕೊಳ್ಳುತ್ತಾ ಈಗಲೇ ಹಸಿವಾಗ್ತಿದೆಯಾ, ಸಾಯಂಕಾಲ ತಿನ್ನುವಿಯಂತೆ ಅನ್ನುತ್ತಾಳೆ. ಆದ್ರೆ ವೆಂಕಟ್ಗೆ ಏನು ಬೇಕಾದ್ರೂ ಸಹಿಸಿಕೊಳ್ಳುತ್ತಾನೆ, ಆದರೆ ಹಸಿವನ್ನು ಮಾತ್ರ ಯಾವತ್ತೂ ತಡೆದುಕೊಳ್ಳೋಕೆ ಆಗುವುದಿಲ್ಲ.
ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಅಮ್ಮಾವ್ರೇ, ನನಗೆ ಈಗ ತುಂಬಾ ಹಸಿವಾಗ್ತಿದೆ, ನೀವು ನಿಮ್ಮ ಕೈಯಾರೆ ನನಗೆ ಅಡುಗೆ ಬಡಿಸಿ ಅಂತ ಕೇಳಿಕೊಳ್ತಾನೆ. ಅಯ್ಯೋ ವೆಂಕಟ್, ಹೇಳಿದ್ರೆ ಗೊತ್ತಾಗಲ್ವಾ ನಿನಗೆ ಅಂತ ಬಾತ್ರೂಮಿನಿಂದ ಸೀರೆ ಕಟ್ಟಿಕೊಳ್ಳುತ್ತಾ ಹೊರಗೆ ಬರುತ್ತಾಳೆ ಕಾಮಾಕ್ಷಿ. ಹಾಗೆ ಬರುತ್ತಿರುವ ಕಾಮಾಕ್ಷಿಯನ್ನು ರೂಮಿಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ಊಟ ಬಡಿಸುವಂತೆ ಕೇಳಿಕೊಳ್ಳುತ್ತಾನೆ ವೆಂಕಟ್. ಇಬ್ಬರೂ ಸೇರಿ ಚೆನ್ನಾಗಿ ಊಟ ಮಾಡುತ್ತಾರೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಸ್ GK @gmail.comಗೆ ಕಳಿಸಿ. ನಮಸ್ಕಾರ.